ಕಾಂಗ್ರೆಸ್ ಕೋಟೆಯ ಟ್ರಬಲ್ ಶೂಟರ್ ಡಿಕೆ ಶುಕುಮಾರ್ಗೆ ಮತ್ತೆ ಟ್ರಬಲ್ ಶುರುವಾಗಿದೆ 2023ರ ಚುನಾವಣೆ ಹೊಸ್ತಿಲಲ್ಲೇ ಕೆಪಿಸಿಸಿ ಅಧ್ಯಕ್ಷರಿಗೆ ತನಿಖಾ ಇಲಾಖೆಗಳು ಬೆನ್ನು ಬಿದ್ದಿದ್ವೆ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಹೊಂದಿರುವ ಆರೋಪ ಎದುರಿಸ್ತಾರು ಡಿಕೆಶಿಗೆ ಇಡಿ ಬಳಿಕ ಇದೀಗ ಸಿಬಿಐ ಶಾಕ್ ನೀಡಿದೆ ಅಧಿವೇಶನದ ಮೊದಲ ದಿನವೇ ಕೆಪಿಸಿಸಿ ಅಧ್ಯಕ್ಷರಿಗೆ ಶಾಕ್ ಡಿಕೆ ಶಿವಕುಮಾರ್ ಒಡೆತನದ ಶಿಕ್ಷಣ ಸಂಸ್ಥೆ ಮೇಲೆ ರೆಡ್ ಕೆಪಿಸಿಸಿ ಅಧ್ಯಕ್ಷ ಕಾಂಗ್ರೆಸ್ ಪಕ್ಷದ ಟ್ರಬಲ್ ಶೂಟರ್ ಅಂತಲೇ ಫೇಮಸ್ ಆಗಿರೋ ಡಿಕೆ ಶಿವಕುಮಾರ್ಗೆ ಮತ್ತೊಮ್ಮೆ ಸಿಬಿಐ ಶಾಕ್ ನೀಡಿದೆ ಬೆಳಗಾವಿಯಲ್ಲಿ ನಡೆಯುತ್ತಿರೋ ಚಳಿಗಾಲದ ಅಧಿವೇಶನಕ್ಕಾಗಿ ಡಿಕೆಶಿ ತೆರಳಿದ್ರೆ ಇತ್ತ ಬೆಂಗಳೂರಿನಲ್ಲಿ ಅವರ ಮಾಲೀಕತ್ವದ ಶಿಕ್ಷಣ ಸಂಸ್ಥೆಗಳ ಮೇಲೆ ಸಿಬಿಐ ದಾಳಿ ನಡೆಸಿದೆ ಬೆಂಗಳೂರಿನ ಆರ್ಆರ್ ನಗರದಲ್ಲಿರೋ ನ್ಯಾಷನಲ್ ಎಜುಕೇಷನ್ ಫೌಂಡೇಶನ್ ಮೇಲೆ ರೇಡ್ ಆಗಿದೆ ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ನ್ಯಾಷನಲ್ ಎಜುಕೇಷನ್ ಫೌಂಡೇಶನ್ ಮೇಲೆ ದಾಳಿ ಗ್ಲೋಬಲ್ ಕಾಲೇಜಿನಲ್ಲಿ ಪರಿಶೀಲನೆ ನಡೆಸಿದ ಸಿಬಿಐ ಅಂದಾಗೆ ನ್ಯಾಷನಲ್ ಎಜುಕೇಷನ್ ಫೌಂಡೇಶನ್ಗೆ ಡಿಕೆ ಶಿವಕುಮಾರ್ ಮಾಲೀಕರು ಅವರ ಪುತ್ರಿ ಸಂಸ್ಥೆಯ ಕಾರ್ಯದರ್ಶಿಯಾಗಿದ್ದಾರೆ ಹೀಗಾಗಿ ಡಿಕೆಶಿ ಮಾಲೀಕತ್ವದ ಶಿಕ್ಷಣ ಸಂಸ್ಥೆ ಮೇಲೆ ಸಿಬಿಐ ದಾಳಿಯನ್ನು ಮಾಡಿತ್ತು ಗ್ಲೋಬಲ್ ಕಾಲೇಜಿನಲ್ಲಿ ಡಿಕೆಶಿ ಹಾಗೂ ಐಶ್ವರ್ಯರ ಅಸೆಟ್ ವ್ಯಾಲ್ಯುವೇಷನ್ ಅನ್ನು ಪರಿಶೀಲಿಸಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲೂ ದಾಖಲೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಲಾಗಿದೆ ಬೆಳಗ್ಗೆಯಿಂದ ಮಧ್ಯಾಹ್ನ 12:30ರವರೆಗೂ ಸಿಬಿಐ ಅಧಿಕಾರಿಗಳು ದಾಖಲೆ ಪರಿಶೀಲಿಸುವ ಕೆಲಸವನ್ನು ಮಾಡಿದ್ದಾರೆ ಸಿಬಿಐ ದಾಳಿ ಬಗ್ಗೆ ನ್ಯೂಸ್ ಬಸ್ಗೆ ಡಿಕೆಶಿ ಪ್ರತಿಕ್ರಿಯೆ ಅಧಿವೇಶನಕ್ಕಾಗಿ ಬೆಳಗಾವಿಗೆ ಹೋಗಿರುವ ಹೊತ್ತಲ್ಲೇ ಸಿಬಿಐ ದಾಳಿ ಮಾಡಿದ್ದರ ಬಗ್ಗೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಸಿಬಿಐ ದಾಳಿ ಯಾಕಾಗಿದೆ ಅಂತ ಗೊತ್ತಿಲ್ಲ ಕೇಸ್ ಇರಲಿಲ್ಲ ಯಾಕೆ ಬಂದರು ಅಂತಾನೂ ಗೊತ್ತಿಲ್ಲ ಇದೆಲ್ಲವನ್ನ ನಾವು ಎದುರಿಸಬೇಕು ಎದುರಿಸ್ತೇವೆ ಕಿರುಕುಳ ತೊಂದರೆ ಕೊಡಬೇಕು ಕೊಡ್ತಿದ್ದಾರೆ ಅಂದ್ರು ಅನೇಕ ವಿಚಾರಗಳನ್ನೆಲ್ಲ ಕೇಳಿದ್ದಾರೆ ನಾನು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ತಗೊಳ್ತೀನಿ ಬರೀ ಫೋನಲ್ಲಿ ನನಗೆ ಸಿಕ್ಕಿರೋಂಥ ಮಾಹಿತಿ ಪ್ರಕಾರ ಕಾನೂನಲ್ಲಿ ಏನೆಲ್ಲ ಅವಕಾಶ ಇದೆ ಅವ್ರು ಮಾಡಿ ನಾನು ನನ್ನ ಕಾನ್ಶಿಯಸ್ ಭಾಳ ಕ್ಲಿಯರ್ ಆಗಿದೆ ನನ್ನ ಬದುಕು ನನ್ನ ವ್ಯವಹಾರ ನನ್ನ ಶಿಕ್ಷಣ ಸಂಸ್ಥೆ ನನ್ನ ರಾಜಕಾರಣ ಎಲ್ಲ ಪಾರದರ್ಶಕವಾಗಿದೆ ಇದೇ ವೇಳೆ ಏನ್ ಸರ್ ಪದೇ ಪದೇ ದಾಳಿ ಆಗ್ತಿದೆಯಲ್ಲ ಇದರ ಬಗ್ಗೆ ಏನ್ ಹೇಳ್ತೀರಾ ಅಂದಿದ್ದಕ್ಕೆ ಡಿಕೆಶಿ ಹೇಳಿದ್ದು ಈ ರೀತಿಯಾಗಿತ್ತು ಆದರೂ ಅವರು ಕೆಲವು ರಾಜಕೀಯ ಒತ್ತಡದಿಂದ ಮಾಡಿದ್ದಾರೆ ಈಗೂ ಕೂಡ ತೊಂದರೆ ಕೊಡೋದು ಅನ್ನೋದೇ ಒಂದು ತೀರ್ಮಾನ ಮಾಡಿದ್ದಾರೆ ಅದನ್ನೇನು ಮುಚ್ಚಿಡೋಂಥದ್ದು ಏನಿಲ್ಲ ಏನಾದ್ರು ಮಾಡಿ ತೊಂದರೆ ಕೊಡಲೇಬೇಕು ಏನೇನು ಮಾಡಬೇಕೋ ಮಾಡಬೇಕು ಆಯಿತು ಒಂದು ರೌಂಡ್ ಎಲ್ಲ ಆಯಿತು ಎಲ್ಲೆಲ್ಲಿ ಕಳಿಸ್ಬೇಕಲ್ಲ ಕಳಿಸ ಆಯಿತು ಈಗ ಇನ್ನೊಂದು ರೌಂಡ್ಗೆ ಏನೇನು ಬೇಕೋ ಮಾಡ್ತಾ ಇದ್ದಾರೆ ಈ ಹಿಂದೆಯೂ ಡಿಕೆಶಿ ಮೇಲೆ ಸಿಬಿಐ ದಾಳಿ ನಡೆದಿತ್ತು 2013ರಿಂದ 2018ರವರೆಗೆ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಆರೋಪ ಇತ್ತು ಸುಮಾರು 74.92 ಕೋಟಿ ರೂಪಾಯಿ ಹೆಚ್ಚು ಆಸ್ತಿಯನ್ನು ಹೊಂದಿದ್ದ ಆರೋಪದ ಮೇಲೆ ಎಫ್ಐಆರ್ ಅನ್ನು ದಾಖಲಿಸಿ ಸಿಬಿಐ ದಾಳಿಯನ್ನು ನಡೆಸಿತ್ತು ಡಿಕೆಶಿ ಮತ್ತು ಡಿಕೆ ಸುರೇಶ್ಗೆ ಸೇರಿದ 14 ಸ್ಥಳಗಳಲ್ಲಿ ದಾಳಿ ಮಾಡಲಾಗಿತ್ತು 2020ರ ಅಕ್ಟೋಬರ್ 5ರಂದು ಸಿಬಿಐ ದಾಳಿ ಮಾಡಿ ಪರಿಶೀಲನೆಯನ್ನು ನಡೆಸಿತ್ತು ಇದಾದ ಬಳಿಕ ಕಳೆದ 2 ತಿಂಗಳ ಹಿಂದೆ ಕನಕಪುರದ ಮನೆಗೂ ಸಿಬಿಐ ಅಧಿಕಾರಿಗಳು ಭೇಟಿ ನೀಡಿದ್ರು ಈಗ ಮತ್ತೆ ಡಿಕೆಶಿ ಮಾಲೀಕತ್ವದ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ನಡೆದಿದೆ ಬೆನ್ನಿಗನಹಳ್ಳಿ ಡಿನೋಟಿಫೈ ಪ್ರಕರಣಕ್ಕೆ ಸಿಬಿಐ ಮರುಜೀವ ಇದರ ಮಧ್ಯೆ ಬೆನ್ನಿಗನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಿಬಿಐ ಮರುಜೀವ ನೀಡ್ತಾ ಅನ್ನೋ ಪ್ರಶ್ನೆ ಎದ್ದಿದೆ ಯಾಕಂದ್ರೆ ಈ ಹಿಂದೆ ಮುಚ್ಚಿದ್ದ ಕೇಸ್ ಮತ್ತೆ ತೆರೆದುಕೊಂಡಿದೆ ಸಾಮಾಜಿಕ ಹೋರಾಟಗಾರ ಟಿಜೆ ಅಬ್ರಹಾಂ ಅರ್ಜಿಯನ್ನ ವಜಾಗೊಳಿಸಲಾಗಿತ್ತು ಆದ್ರೀಗ ಸಿಬಿಐ ಅದೇ ಅರ್ಜಿದಾರನನ್ನ ಕರೆದು ಪ್ರಕರಣದ ಎಲ್ಲಾ ದಾಖಲೆಗಳನ್ನ ನೀಡಿ ಅಂತ ಸೂಚಿಸಿತ್ತು ಅಷ್ಟರೊಳಗೆ ಡಿಕೆಶಿ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ನಡೆದು ಹೋಗಿದೆ ಕನ್ಫರ್ಮ್ಡ್ ಆಗಿ ಇಟ್ಸ್ ಸ್ಪೆಸಿಫಿಕ್ ಕ್ರೈಮ್ ಅನ್ನೋದು ಗ್ಯಾರಂಟಿ ಇದೆಯಾ ಅನ್ನೋ ಒಂದು ಕ್ಲಾರಿಫಿಕೇಶನ್ ತಗೊಂಡ್ರು ಅದು 100% ಗ್ಯಾರಂಟಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದೆ ಅವರಿಗೆ ಇದರ ಮಧ್ಯೆ ಸಿಬಿಐ ದಾಳಿ ರಾಜಕೀಯ ಪ್ರೇರಿತ ಎಂದು ಡಿಕೆಶಿ ಆರೋಪಿಸಿದ್ರು ಆದರೆ ಕೆಪಿಸಿಸಿ ಅಧ್ಯಕ್ಷರ ಆರೋಪಕ್ಕೆ ಗೃಹ ಸಚಿವ ಅರಗ ಜ್ಞಾನೇಂದ್ರ ತಿರುಗೇಟನ್ನು ನೀಡಿದ್ದಾರೆ ಆಗಿರ್ಬೋದು ಸಿಬಿಐ ಸೆಂಟ್ರಲ್ ಏಜೆನ್ಸಿ ಅದು ಕಾನೂನು ಪ್ರಕಾರ ಏನಾಗಿದೆ ಅಂತ ಹೇಳಿ ನೋಡ್ಲಿಕ್ಕೆ ಆಗಿರ್ಬೋದು ಆ ರೀತಿ ಹೇಳಿ ರಾಜಕೀಯ ಅಸ್ತ್ರ ಮಾಡ್ಕೊಂಡು ಗುರಾಣಿ ಮಾಡ್ಕೊಳ್ಲಿಕ್ಕೆ ಹೋಗ್ತಾರೆ ಆ ರೀತಿ ಯಾವುದೂ ಇಲ್ಲ ಬಿಜೆಪಿ ಸರ್ಕಾರಕ್ಕೆ ಅಂತ ಅಗತ್ಯವೇ ಇಲ್ಲ ಯಾರ್ದಾದ್ರು ರಾಜಕೀಯವಾಗಿ
ವಿರೋಧಿಗಳ ಮೇಲೆ ಇಂತಹ ರೈಡ್ಸೋದು ಅದು ಇದು ನಮ್ಮ ಪದ್ಧತಿ ಅಲ್ಲ, ಅದು ಕಾಂಗ್ರೆಸ್ ಪದ್ಧತಿ. ಅದು ಇದಿಷ್ಟು ಒಂದ್ ಕಡೆಯಾದ್ರೆ, ಚುನಾವಣಾ ಉತ್ಸಾಹದಲ್ಲಿದ್ದ ಡಿಕೆಶಿ ರಾಜ್ಯ ಪ್ರವಾಸಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಜನವರಿ 2ನೇ ವಾರದಿಂದ ಬಸ್ ಯಾತ್ರೆಯನ್ನ ಕೈಗೊಂಡಿದ್ರು. ನಿರಂತರ ಪ್ರಚಾರ ಮಾಡಿ ಪಕ್ಷವನ್ನ ಗೆಲ್ಲಿಸೋ ಪ್ಲಾನ್ ಅನ್ನ ಹಾಕೊಂಡಿದ್ರು. ಆದ್ರೆ ಅಷ್ಟರಲ್ಲೇ ಸಿಬಿಐ ಕೆಪಿಸಿಸಿ ಅಧ್ಯಕ್ಷರ ಉತ್ಸಾಹಕ್ಕೆ ತಣ್ಣೀರನ್ನ ಎರಚೋ ಯತ್ನ ಮಾಡಿದೆ. ಚುನಾವಣೆಯ ಹೊಸ್ತಿಲಲ್ಲಿ ಡಿಕೆಶಿ ಸುತ್ತ ತನಿಖಾ ತಂಡಗಳು ಹೆಡೆ ಎತ್ತಿ ನಿಲ್ಲುವಂತಹ ವಾತಾವರಣ ಸೃಷ್ಟಿಯಾಗಿದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಆದ್ರೆ ಇದನ್ನ ಕೆಪಿಸಿಸಿ ಸಾರಥಿ ಅದೆಂಗೆ ನಿಭಾಯಿಸ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ವಿಷ್ಣು ಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು.